हेलो गुड मॉर्निंग माय डियर स्टूडेंट्स. सो लास्ट क्लास अली वी हैव डिस्कस्ड रिगार्डिंग द कोवेलेंट बॉन्डिंग. सो कोवेलेंट बॉन्डिंग अंतंद्रे द बॉन्ड विच इज फॉर्म्ड बिटवीन द बाय शेयरिंग अप ऑफ इलेक्ट्रॉन्स. सो याव वंद बॉन्ड इलेक्ट्रॉन शेयर आगोद्रिंद बरुत्तो सो अदक्के एनंत करतीवि कोवेलेंट बॉन्डिंग अंत करतीवि. सो मोस्ट ऑफ द कार्बन एंड इट्स कंपाउंड्स एग्जिबिट कोवेलेंट बॉन्डिंग. सो आगिद्रे नानु ओंदु होमवर्क कोट्टिद्दे. सो अब होंमवर्क इलिए सो ऐन यू हैव टू आइडेंटिफाई विच ऑफ दिस एक्सिबिट्स कोवेलेंट बॉन्डिंग एज वेल एज आयनिक बॉन्डिंग. सो हियर यू कैन सी C3H8 C2H2 एंड C2H4 ऑल द थ्री एक्सिबिट्स कोवेलेंट बॉन्डिंग. सो भाळष्ट मंदी रिप्लाई माडिदिरा. सो दैट इज गुड वर्क विच यू आर डूइंग राइट. सो ಇವೆರಡು ಏನವಲ್ಲ ಪೊಟ್ಯಾಷಿಯಂ ಕ್ಲೋರೈಡ್ ಆ್ಯಂಡ್ ಲಿಥಿಯಂ ಕ್ಲೋರೈಡ್ ದೇ ಎಕ್ಸಿಬಿಟ್ ವಾಟ್ ಅಯೋನಿಕ್ ಬಾಂಡಿಂಗ್. ಸೊ ಒಂದು ಎಕ್ಸಾಂಪಲ್ ಇದ್ರೊಳಗೆ ಬಿಡಿಸ್ತೀನಂತ ದಟ್ ಈಸ್ C2H4 ರೈಟ್. ಸೊ ಈಚ್ ಆಫ್ ದ ಕಾರ್ಬನ್ ದೇ ಹ್ಯಾವ್ ಗಾಟ್ ಫೋರ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ರೈಟ್. ಈಗ ಹೈಡ್ರೋಜನ್ ಎಷ್ಟವ ದೇರ್ ಆರ್ ಫೋರ್ ಹೈಡ್ರೋಜನ್ ಐಟಮ್ಸ್. ಸೊ ಫೋರ್ ಹೈಡ್ರೋಜನ್ ಐಟಮ್ಸ್ ಅಂದರೆ ಟೂ ಹೈಡ್ರೋಜನ್ ಐಟಮ್ಸ್ ವಿಲ್ ಬಿ ಟುವರ್ಡ್ಸ್ ಒನ್ ಕಾರ್ಬನ್ and two hydrogen atoms will be towards the other carbon. So ಎರಡು ಹೈಡ್ರೋಜನ್ ಐಟಮು ಈ ಕಾರ್ಬನ್ಗೆ ಬಾಂಡ್ ಆಗ್ತವ, ಎರಡು ಹೈಡ್ರೋಜನ್ ಐಟಮು ಇಲ್ಲಿ ಬಾಂಡ್ ಆಗ್ತವ. ಸೊ ಹಾಗಿತ್ತಂದರೆ ಇಲ್ಲಿ ಒಂದೊಂದು ಎಲೆಕ್ಟ್ರಾನ್ಸ್ ಫ್ರೀ ಉದವ ಈಚ್ ಕಾರ್ಬನ್ ಐಟಮ್. ಒಂದು ಕಾರ್ಬನ್ ಒಳಗೆ ಇದು ಫ್ರೀ ಎಲೆಕ್ಟ್ರಾನ್ ಅದ, ಈ ಕಾರ್ಬನ್ ಒಳಗೆ ಇದು ಫ್ರೀ ಎಲೆಕ್ಟ್ರಾನ್ಸ್ ಅವ. ಸೊ ಇವೆರಡು ಎಲೆಕ್ಟ್ರಾನ್ಸ್ ಏನು ಮಾಡ್ತವ, ದೇ ಫಾರ್ಮ್ ಅ ಬಾಂಡ್ ಹಿಯರ್ ಆ್ಯಂಡ್ ಕಾರ್ಬನ್ ಕಾರ್ಬನ್ ನಡುವೆ ಏನಾಗ್ತದೆ, ಇಟ್ ಫಾರ್ಮ್ಸ್ ಅ ಡಬಲ್ ಬಾಂಡ್. ಸೊ ಇಲ್ಲಿ ನೋಡ್ರಿ ಈ ಕಾರ್ಬನ್ದು ವಾಟ್ ಹ್ಯಾಪನ್ಸ್ ಟು ದಿಸ್ ಕಾರ್ಬನ್, ಈ ಕೌಂಟ್ ಮಾಡಿರಿ ಎಲೆಕ್ಟ್ರಾನ್ಸು 2, 4, 6, 8 ಹೌದಾ. ಸೊ ಹೈಡ್ರೋಜನ್ ಪಾಯಿಂಟ್ ಆಫ್ ವ್ಯೂಯಿಂದ ಇಟ್ ಹ್ಯಾಸ್ ಬಾಂಡೆಡ್ ಟು ಎಲೆಕ್ಟ್ರಾನ್ಸ್, ಹೈಡ್ರೋಜನ್ ಸ್ಟೇಬಲ್ ಆಯಿತು, ಇಲ್ಲಿ ಕೂಡ ಹೈಡ್ರೋಜನ್ ಎರಡು ಎಲೆಕ್ಟ್ರಾನ್ಸು ಸೊ ಸ್ಟೇಬಲ್ ಆಯಿತು, ಈ ಕಾರ್ಬನ್ ಅಂತೂ ಸ್ಟೇಬಲ್ ಆಯಿತು. ವಾಟ್ ಅಬೌಟ್ ದಿಸ್ ಕಾರ್ಬನ್? ಸೊ ಕೌಂಟ್ ಮಾಡಿರಿ ಈಗ 2, 4, 6, 8. ಸೊ ಇಲ್ಲಿ ಹೈಡ್ರೋಜನ್ ಸ್ಟೇಬಲ್ ಆಯಿತು, ಇಲ್ಲಿ ಕೂಡ ಹೈಡ್ರೋಜನ್ ಸ್ಟೇಬಲ್ ಆಯಿತು. ಸೊ ಕಾರ್ಬನ್ ಕಾರ್ಬನ್ ನಡುವೆ ಏನು ಬಂತು, ದಿರ್ ಇಸ್ ಎ ಡಬಲ್ ಬಾಂಡ್. ಸೊ ದಿಸ್ ಫಾರ್ಮ್ಸ್ ವಾಟ್, C2H4 ರೈಟ್. ಸೊ ದಿಸ್ ಈಸ್ ಯುವರ್ C2H4, ದಟ್ ಈಸ್ ಯುವರ್ ಈಥೀನ್ ರೈಟ್. ಸೊ ಇದು ಇಟ್ ಫಾರ್ಮ್ಸ್ ವಾಟ್, ಕೋವೆಲೆಂಟ್ ಬಾಂಡಿಂಗ್. ಸೊ ಹಾಗಿದ್ರೆ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಪೊಟ್ಯಾಷಿಯಂ ಮತ್ತು ಕ್ಲೋರಿನ್ದು ರೈಟ್. ಸೊ ಇದು ಅಯಾನಿಕ್ ಬಾಂಡ್ ಅಂತ ನೀವು ಆಲ್ರೆಡಿ ಕೆಲವೊಬ್ರು ಸಾಲ್ವ್ ಮಾಡಿದ್ದೀರಾ, ಇನ್ನು ಕೆಲವೊಬ್ರಿಗೆ ಡೌಟ್ ಇತ್ತಂದರೆ ವಿಲ್ ಸಿ ಇಯರ್. ಸೊ ಇಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಮತ್ತು ಕ್ಲೋರಿನು. ಸೊ ಪೊಟ್ಯಾಷಿಯಂ ಏನಿದೆ ಇಲ್ಲಿ, ಅಟಮಿಕ್ ನಂಬರು ಇಟ್ ಈಸ್ 19. 19 ಅಂತಂದರೆ 2, 8, 18 ರೈಟ್. ಸೊ ಇಲ್ಲಿ 9 ಬರ್ತದೆ. ಸೊ ಈ 2, 8, 9 ಬಟ್ ಇದನ್ನೇ 9 ನಾನು ಏನು ಮಾಡ್ತೀನಿ, ಕ್ಯಾನ್ ಐ ರೈಟ್ ಇಟ್ ಆ್ಯಸ್ 8, 1 ಯಾಕಂದರೆ ಸ್ಟೇಬಲ್ ಆಗಲಕ್ಕೆ ನಮ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು, 8 ಎಲೆಕ್ಟ್ರಾನ್ಸ್ ಬೇಕು. ಸೊ 9 ಒಳಗೆ 8 ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದ್ವಿ ಮತ್ತು ಇನ್ನು ಉಳಿದಿರೋದನ್ನು 1 ಎಲೆಕ್ಟ್ರಾನ್. ಸೊ ಈಗೇನು ಮಾಡ್ತದೆ ಪೊಟ್ಯಾಷಿಯಮು, ಐದರ್ ದೇರ್ ಆರ್ ಟೂ ವೇಸ್, ಒಂದು 7 ಎಲೆಕ್ಟ್ರಾನ್ಸ್ ತೊಗೋಬೇಕು ಅಥವಾ 1 ಎಲೆಕ್ಟ್ರಾನ್ಸ್ ಕೊಡಬೇಕು. ಸೊ ವಿಚ್ ಈಸ್ ಈಸಿಯರ್, 1 ಎಲೆಕ್ಟ್ರಾನ್ಸ್ ಕೊಡೋದು ಈಸಿನೋ ಅಥವಾ 7 ಎಲೆಕ್ಟ್ರಾನ್ಸ್ ತೊಗೊಂಬೋದು ಈಸಿನೋ? ಸೊ 1 ಎಲೆಕ್ಟ್ರಾನ್ಸು ಕೊಡೋದು ಈಸಿ. ಸೊ ಅದಕ್ಕೆ ಏನು ಮಾಡ್ತದೆ, ಪೊಟ್ಯಾಷಿಯಮ್ ವಿಲ್ ಡೊನೇಟ್ 1 ಎಲೆಕ್ಟ್ರಾನ್. ಸೊ ಇಲ್ಲಿ ಪೊಟ್ಯಾಷಿಯಮ್ ಔಟರ್ ಮೋಸ್ಟ್ ಶೆಲ್ ಒಳಗೆ ಇಟ್ ಹ್ಯಾಸ್ ಗಾಟ್ 1 ಎಲೆಕ್ಟ್ರಾನ್. ಸೊ ಕ್ಲೋರಿನ್ ಏನಾಗುತ್ತೆ, ಸೊ ಇಟ್ ಹ್ಯಾಸ್ ಗಾಟ್ ಕಾನ್ಫಿಗರೇಷನ್ ಏನೈತಿ ನಮ್ಗೆ ಗೊತ್ತದೆ, 2, 8, 7 ರೈಟ್. ಸೊ ಕ್ಲೋರಿನ್ಗೆ 1 ಎಲೆಕ್ಟ್ರಾನ್ ಬೇಕು ಸ್ಟೇಬಲ್ ಅಲ್ಲಕ್ಕೆ. ಸೊ ಪೊಟ್ಯಾಷಿಯಮ್ ಡೊನೇಟ್ಸ್ ಇಟ್ಸ್ 1 ಎಲೆಕ್ಟ್ರಾನ್ಸ್ ಟು ಕ್ಲೋರಿನ್. ಸೊ ಕೊಟ್ಟ ತಕ್ಷಣ ಏನು ಬಂತು ನೋಡ್ರಿ, ಪೊಟ್ಯಾಷಿಯಮ್ ಪ್ಲಸ್ ಆ್ಯಂಡ್ Cl-. ಸೊ ಪೊಟ್ಯಾಷಿಯಮ್ ಪ್ಲಸ್ Cl- ಅಯಾನ್ಸ್ ಫಾರ್ಮ್ ಆದರೆ ಇಟ್ ಈಸ್ ನಥಿಂಗ್ ಬಟ್ ಯುವರ್ ಅಯೋನಿಕ್ ಬಾಂಡ್. ಇಟ್ ಇಸ್ ನಥಿಂಗ್ ಬಟ್ ಯುವರ್ ಅಯೋನಿಕ್ ಬಾಂಡ್. ಸೊ ಇಲ್ಲಿ ಎರಡು ಎಕ್ಸಾಂಪಲ್ KCl ಮತ್ತು LiCl, ಇಟ್ ಈಸ್ ಅಯೋನಿಕ್ ಬಾಂಡ್ ಫಾರ್ಮೇಷನ್, ವೆರ್ ಆಸ್ ಯುವರ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆಫ್ ಕಾರ್ಬನ್ ಆರ್ ಕೋವೆಲೆಂಟ್ ಬಾಂಡಿಂಗ್ ಫಾರ್ಮೇಷನ್. ಹಾಗಿದ್ರೆ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡಮ್ಮ, ವಿಚ್ ಕಾನ್ಸೆಪ್ಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ? ಸೊ ಈಗಿನ ಕ್ಲಾಸಲ್ಲಿ ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್
ರಿಯಾಕ್ಷನ್ಸ್. ಹೌದಾ? ಇವೆಲ್ಲ ನೀವು ಹೈಸ್ಕೂಲಾಗಿ ಓದಿರ್ತೀರ, ಬೇರೆ ಬೇರೆ ಟೈಪ್ಸ್ ಆಫ್ ರಿಯಾಕ್ಷನ್ಸು. ಇಲ್ಲಿ ನಾನು ಕೆಲವೊಂದು ರಿಯಾಕ್ಷನ್ಸ್ನ ಡಿಸ್ಕಸ್ ಮಾಡ್ತೀನಿ. ಸೊ ಮೊದಲನೇ ರಿಯಾಕ್ಷನು ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್. ಸೊ ಇದು ಕೂಡ ನೀವು ಎಸ್ ಎಸ್ ಎಲ್ ಸಿ ಒಳಗೆ ಓದಿರ್ತೀರ, ಕಾಂಬಿನೇಷನ್ ರಿಯಾಕ್ಷನ್. ನೈನ್ತ್ ಒಳಗೆ ಐ ಥಿಂಕ್ ನೈನ್ತ್ ಒಳಗೆ ಟೆಂತ್ ಒಳಗೆ ಓದಿರ್ತೀರ. ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನು? ಹೆಸರೊಳಗೆ ಅದ, ಕಾಂಬಿನೇಷನ್ ಅಥವಾ ಟು ಕಂಬೈನ್. ಹೌದಾ? ಸೊ ಇಲ್ಲಿ ಉದಾಹರಣೆಗೆ ಎರಡು ರಿಯಾಕ್ಟೆಂಟ್ ಅವ, ಎ ಪ್ಲಸ್ ಬಿ. ಹೌದಾ? ಇವೆರಡು ರಿಯಾಕ್ಟ್ ಆಗಿ ಏನು ಬಂತು ಪ್ರಾಡಕ್ಟು? ಎ ಬಿ. ನಾವು ದಿಸ್ ಈಸ್ ಕಾಲ್ಡ್ ಆ್ಯಸ್ ಕಾಂಬಿನೇಷನ್ ರಿಯಾಕ್ಷನ್. ಹೆಂಗೈತ್ರಿ ಕಾಂಬಿನೇಷನ್ ರಿಯಾಕ್ಷನ್ ಅಂತಂದು? ಹೆಂಗಂತಂದರೆ, ವೆನ್ ಟೂ ಆರ್ ಮೋರ್ ಎಲಿಮೆಂಟ್ಸ್, ವೆನ್ ಟೂ ಆರ್ ಮೋರ್ ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಅ ಸಿಂಗಲ್ ಪ್ರೊಡಕ್ಟ್. ನೋಡ್ರಿ ಇಂಪಾರ್ಟೆಂಟ್ ಇದು. ಏನಂತಂದರೆ ಡೆಫಿನೇಷನ್ ಏನಂದರೆ, ವೆನ್ ಟೂ ಆರ್ ಮೋರ್ ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಅ ಸಿಂಗಲ್ ಪ್ರೊಡಕ್ಟ್, ದ್ಯಾಟ್ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ ವಾಟ್? ಕಾಂಬಿನೇಷನ್ ರಿಯಾಕ್ಷನ್. ಏನು ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ, ವೆನ್ ಟೂ ಆರ್ ಮೋರ್ ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಅ ಸಿಂಗಲ್ ಪ್ರೊಡಕ್ಟ್, ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಅ ಕಾಂಬಿನೇಷನ್ ರಿಯಾಕ್ಷನ್. ಸಿಂಪಲ್ ರಿಯಾಕ್ಷನ್ ಅವರೇ. ಇಲ್ಲಿ ಎರಡು ಎಲಿಮೆಂಟ್ ಅವನ, ಎ ಮತ್ತು ಬಿ. ಹೌದಾ? ವೆನ್ ಟೂ ಆರ್ ಮೋರ್ ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಅ ಸಿಂಗಲ್ ಪ್ರೊಡಕ್ಟ್, ಒಂದೇ ಪ್ರೊಡಕ್ಟ್ ಬರಬೇಕು. ಇಲ್ಲಿ ಎ ಬಿ ಪ್ಲಸ್ ಸಿ ಬಂತಂದರೆ ದೆನ್ ಇಟ್ ಇಸ್ ನಾಟ್ ಎ ಕಾಂಬಿನೇಷನ್, ರೈಟ್? ಸೊ ಈಗ ಉದಾಹರಣೆಗೆ ಇಫ್ ಇಟ್ ಇಸ್ ಲೈಕ್ ದಿಸ್, ಎ ಪ್ಲಸ್ ಬಿ ಪ್ಲಸ್ ಸಿ ಗಿವ್ಸ್ ಎ ಬಿ ಸಿ, ದೆನ್ ದಿಸ್ ಈಸ್ ಆಲ್ಸೋ ಅ ಕಾಂಬಿನೇಷನ್ ರಿಯಾಕ್ಷನ್. ಯಾಕಂದರೆ ಟೂ ಆರ್ ಮೋರ್ ಎಲಿಮೆಂಟ್ಸ್ ಅಂತ ಹೇಳೀನಿ. ಹೌದಾ? ಸೊ ಇಲ್ಲಿ ಟೂ ಆರ್ ಮೋರ್ ಎಲಿಮೆಂಟ್ಸ್ ಒಳಗೆ ಇಲ್ಲಿ ತ್ರೀ ಎಲಿಮೆಂಟ್ಸ್ ಅವ, ಆದರೆ ಪ್ರೊಡಕ್ಟ್ ಎಷ್ಟು ಬಂದದ? ಒಂದೇ ಒಂದು ಬಂದದ. ಸೊ ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ವಾಟ್? ಕಾಂಬಿನೇಷನ್ ರಿಯಾಕ್ಷನ್. ಸೊ ಜನರಲ್ ಎಕ್ಸಾಂಪಲ್ ತೊಗೋಬೇಕಾದ್ರೆ, ಒಂದು ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎರಡು ಎಲಿಮೆಂಟ್ ಅವ, ಕಾರ್ಬನ್ ಮತ್ತು ಆಕ್ಸಿಜನ್. ಟೂ ಆರ್ ಮೋರ್ ಎಲಿಮೆಂಟ್ಸ್ ಕಂಬೈನ್ ಟು ಗಿವ್ ಅ ಸಿಂಗಲ್ ಪ್ರೊಡಕ್ಟ್, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಕಾಂಬಿನೇಷನ್ ರಿಯಾಕ್ಷನ್. ಹಾಗೆ ಇನ್ನೊಂದು ಎಕ್ಸಾಂಪಲು, ಸಲ್ಫರ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಸಲ್ಫರ್ ಡೈಆಕ್ಸೈಡ್, ರೈಟ್? ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎರಡು ಎಲಿಮೆಂಟ್ಸು ದೆ ರಿಯಾಕ್ಟ್ ಟು ಗಿವ್ ಅ ಸಿಂಗಲ್ ಪ್ರೊಡಕ್ಟ್, ದೆನ್ ದ್ಯಾಟ್ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ ವಾಟ್? ಕಾಂಬಿನೇಷನ್ ರಿಯಾಕ್ಷನ್. ಓಕೆ, ಸೊ ಇದ್ರಾಗ ಏನು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಇದು ಸಿಂಪಲ್ ರಿಯಾಕ್ಷನ್ ಅದ, ರೈಟ್? ವಿ ಗೋ ಫಾರ್ ದ ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನ್. ಏನು ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನು? ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನ್ ಯಾವುದಂತಂದರೆ ಡಿಕಂಪೋಸಿಷನ್ ರಿಯಾಕ್ಷನ್, ರೈಟ್? ಸೊ ಎರಡನೇದು ಯಾವ ಟೈಪ್ ಆಫ್ ರಿಯಾಕ್ಷನು? ಡಿಕಂಪೋಸಿಷನ್. ಇಲ್ಲಿ ಹೆಸರೊಳಗೆ ಅದ, ಡಿಕಂಪೋಸ್ ಅಥವಾ ಟು ಸೆಪ್ರೇಟ್. ಹೌದಾ? ಸೊ ಕಾಂಬಿನೇಷನ್ ರಿಯಾಕ್ಷನ್ ಒಳಗೆ ಏನಾಯಿತು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಎಲಿಮೆಂಟ್ ಕಂಬೈನ್ ಆಗಿ ಒಂದೇ ಒಂದು ಪ್ರಾಡಕ್ಟ್ ಬಂತು. ಇಲ್ಲಿ ಡಿಕಂಪೋಸಿಷನ್ ರಿಯಾಕ್ಷನ್ ಆಗಿರ್ತೈತಿ, ಒಂದೇ ಒಂದು ರಿಯಾಕ್ಟೆಂಟ್ ಇದ್ದು ಅದನ್ನು ಸ್ಪ್ಲಿಟ್ ಅಪ್ ಮಾಡ್ತೀವಿ ಅಥವಾ ಬ್ರೇಕ್ ಮಾಡ್ತೀವಿ, ಅಂತ ರಿಯಾಕ್ಷನ್ ಏನು ಕರ್ತೀವಿ? ಡಿಕಂಪೋಸಿಷನ್ ರಿಯಾಕ್ಷನ್ ಕರ್ತೀವಿ. ಉದಾಹರಣೆ ನೋಡ್ಬೇಕಾದ್ರೆ, ಇಫ್ ಇಟ್ ಈಸ್ ಲೈಕ್ ದಿಸ್, ಎ ಬಿ ಸಿ, ಹೌದಾ? ಇಟ್ ಡಿಕಂಪೋಸಸ್ ಟು ಗಿವ್ ಒನ್ ಆರ್ ಮೋರ್ ಪ್ರೊಡಕ್ಟ್. ಇಟ್ ಡಿಕಂಪೋಸಸ್ ಟು ಗಿವ್ ಒನ್ ಆರ್ ಮೋರ್ ಪ್ರೊಡಕ್ಟ್. ಸೊ ಡೆಫಿನೇಷನ್ ನೋಡಬೇಕಾದ್ರೆ, ಡಿಕಂಪೋಸಿಷನ್ ರಿಯಾಕ್ಷನ್, ಇಟ್ ಈಸ್ ಎ ರಿಯಾಕ್ಷನ್ ಇನ್ ವಿಚ್ ಅ ಸಿಂಗಲ್ ರಿಯಾಕ್ಟೆಂಟ್ ಡಿಕಂಪೋಸಸ್, ಸಿಂಗಲ್ ರಿಯಾಕ್ಟೆಂಟ್ ಡಿಕಂಪೋಸಸ್ ಟು ಗಿವ್ ಒನ್ ಆರ್ ಮೋರ್ ಪ್ರೊಡಕ್ಟ್, ಟು ಗಿವ್ ಒನ್ ಆರ್ ಮೋರ್ ಪ್ರೊಡಕ್ಟ್, ಅದಕ್ಕೇನು ಕರ್ತೀವಿ? ಡಿಕಂಪೋಸಿಷನ್ ರಿಯಾಕ್ಷನ್ ಅಂತೀವಿ. ವಿದ್ಯಾರ್ಥಿಗಳೇ, ಇದು ಭಾಳ ಸಿಂಪಲ್ ರಿಯಾಕ್ಷನ್ ಅದ. ಏನಂತಂದರೆ, ಒಂದೇ ಒಂದು ರಿಯಾಕ್ಟೆಂಟ್ ಇದ್ದು ಅದನ್ನು ಡಿಕಂಪೋಸ್ ಅಥವಾ ಬ್ರೇಕ್ ಮಾಡಿದಾಗ ಒಂದಕ್ಕಿಂತ ಹೆಚ್ಚಿಗೆ ಪ್ರೊಡಕ್ಟ್ ಬರ್ತಾವ, ಅಂಥ ರಿಯಾಕ್ಷನ್ಗೆ ಏನು ಕರ್ತೀವಿ? ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರ್ತೀವಿ. ಸೊ ಡೆಫಿನೇಷನ್ ನೋಡಬೇಕಾದ್ರೆ, ಇಟ್ ಈಸ್ ಎ ರಿಯಾಕ್ಷನ್ ಇನ್ ವಿಚ್ ಅ ಸಿಂಗಲ್ ರಿಯಾಕ್ಟೆಂಟ್
decomposes अथवा breaks down to give one or more product. ಅದಕ್ಕೆ ಏನು ಕರಿತೀವಿ? decomposition reaction ಅಂತ ಕರಿತೀವಿ. ಸೊ ಉದಾಹರಣೆ ನೋಡ್ಬೇಕಾದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಬಿಡಿಸ್ಬೇಕಾದ್ರೆ ವಾಟ್ ಇಸ್ ದ ಎಕ್ಸಾಂಪಲ್ ಫಾರ್ ದಿಸ್? CaCO3 ಹೌದಾ? ಇದು ಸಿಂಗಲ್ ರಿಯಾಕ್ಟೆಂಟು. ಇಟ್ ಡಿಕಂಪೋಸಸ್ ಟು ಗಿವ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ದ ರಿಯಾಕ್ಷನ್ ಇನ್ ವಿಚ್ ಅ ಸಿಂಗಲ್ ರಿಯಾಕ್ಟೆಂಟ್ ಡಿಕಂಪೋಸಸ್ ಟು ಗಿವ್ ಒನ್ ಆರ್ ಮೋರ್ ಪ್ರೊಡಕ್ಟ್. ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ದ ಡಿಕಂಪೋಸಿಷನ್ ರಿಯಾಕ್ಷನ್. ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ ಹೌದಾ? ಸೊ ಫೆರಿಕ್ ಆಕ್ಸೈಡ್ Fe2O3 ಇದು ಬ್ರೇಕ್ ಡೌನ್ ಆಗಿ ಏನಾಗ್ತು? ಫೆರಿಕ್ ಆಕ್ಸೈಡ್ ಪ್ಲಸ್ ಆಕ್ಸಿಜನ್, ರೈಟ್? ಸೊ ಇಟ್ ಈಸ್ ಅ ಗ್ಯಾಸ್, ಸೊ ಲಿಬ್ರೇಟ್ ಆಗುತ್ತೆ. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್? ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಬೇಸಿಕಲಿ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಅ ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಅಥವಾ ಡಿಕಂಪೋಸಸ್ ಟು ಗಿವ್ ಒನ್ ಆರ್ ಮೋರ್ ಪ್ರೊಡಕ್ಟ್. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಡಿಕಂಪೋಸಿಷನ್ ರಿಯಾಕ್ಷನ್, ರೈಟ್? ಸೊ ಈಗ ಜನರಲ್ ರಿಯಾಕ್ಷನ್ ಬರೆಯಮಂತ. ಏನು ರಿಯಾಕ್ಷನ್ ಜನರಲ್ ರಿಯಾಕ್ಷನ್ ಇಲ್ಲಿ? ಕಾಂಬಿನೇಷನ್ ರಿಯಾಕ್ಷನ್ದ ಜನರಲ್ ರಿಯಾಕ್ಷನ್ ಏನೈತ್ರಿ? ಏನಂದರೆ ಎ ಪ್ಲಸ್ ಬಿ ರಿಯಾಕ್ಷ್ ಟು ಗಿವ್ ಎ ಬಿ, ಹೌದಾ? ಯಾವ ರಿಯಾಕ್ಷನ್ ಇದು? ದಿಸ್ ಈಸ್ ಎ ಕಾಂಬಿನೇಷನ್ ರಿಯಾಕ್ಷನ್, ಹೌದಾ? ಏನು ಡಿಕಂಪೋಸಿಷನ್ ರಿಯಾಕ್ಷನ್ದು? ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಜನರಲ್ ರಿಯಾಕ್ಷನ್ ಏನೈತ್ರಿ? ಇದು ಎ ಬಿ ಡಿಕಂಪೋಸಸ್ ಟು ಗಿವ್ ಎ ಪ್ಲಸ್ ಬಿ, ಹೌದಾ? ಹಾಗಿದ್ರೆ ವಿದ್ಯಾರ್ಥಿಗಳೇ, ಇವೆರಡು ರಿಯಾಕ್ಷನ್ ನೀವು ನೋಡಿದಾಗ ದೇರ್ ಈಸ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಅಬ್ಸರ್ವ್ಡ್. ಏನು ಅಬ್ಸರ್ವ್ ಮಾಡ್ಬೋದು ನೀವಿಲ್ಲಿ? ಕಾಂಬಿನೇಷನ್ ರಿಯಾಕ್ಷನ್ ಒಳಗೆ ಏನಾಗಿದೆ? ಎ ಪ್ಲಸ್ ಬಿ ರಿಯಾಕ್ಷ್ ಟು ಗಿವ್ ಎ ಬಿ. ಡಿಕಂಪೋಸಿಷನ್ ರಿಯಾಕ್ಷನ್ ಒಳಗೆ ಏನಾಗಿದೆ? ಎ ಬಿ ಡಿಕಂಪೋಸಸ್ ಟು ಗಿವ್ ಎ ಪ್ಲಸ್ ಬಿ. ಸೊ ಇವೆರಡು ರಿಯಾಕ್ಷನ್ನ ನೀವು ಅಬ್ಸರ್ವ್ ಮಾಡಿದಾಗ ವಿ ಕ್ಯಾನ್ ಸೇ ದ್ಯಾಟ್ ಕಾಂಬಿನೇಷನ್ ರಿಯಾಕ್ಷನ್ ಆ್ಯಂಡ್ ಡಿಕಂಪೋಸಿಷನ್ ರಿಯಾಕ್ಷನ್ they are said to be opposite reactions. They are said to be as what? Opposite reaction. ಹೆಂಗೆ ಐತೆ ಅಪೋಸಿಟ್ ರಿಯಾಕ್ಷನ್ ನೋಡ್ರಿಲ್ಲಿ? ಇಲ್ಲಿ ಎ ಪ್ಲಸ್ ಬಿ ಕಂಬೈನ್ಸ್ ಟು ಗಿವ್ ಎ ಬಿ, ಇಲ್ಲಿ ಎ ಬಿ ಡಿಕಂಪೋಸಸ್ ಟು ಗಿವ್ ಎ ಪ್ಲಸ್ ಬಿ. ಸೊ ಹೆನ್ಸ್ ವಿ ಕ್ಯಾನ್ ಕಾಲ್ ದೀಸ್ ಆರ್ ಅಪೋಸಿಟ್ ರಿಯಾಕ್ಷನ್. ಸೊ ಹಾಗಿದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಮತ್ತು ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಆರ್ ಸೆಟ್ ಟು ಬಿ ಆಸ್ ವಾಟ್? ಅಪೋಸಿಟ್ ರಿಯಾಕ್ಷನ್ಸ್. ಯಾಕೆ ಅಪೋಸಿಟ್ ಅಂತ ನಿಮ್ಗೆ ಗೊತ್ತಾಯ್ತು ಇಲ್ಲಿ ಎಕ್ಸಾಂಪಲ್ ಒಳಗೆ, ರೈಟ್? ಸೊ ಹೆನ್ಸ್ ಜನರಲಿ ವಿ ಕ್ಯೂ ದ ಸ್ಟೇಟ್ಮೆಂಟ್. ನಾವೊಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ಸೇ ದ್ಯಾಟ್ ಅಥವಾ ಶೋ ದ್ಯಾಟ್ ಡಿಕಂಪೋಸಿಷನ್ ರಿಯಾಕ್ಷನ್ ಆ್ಯಂಡ್ ಕಾಂಬಿನೇಷನ್ ರಿಯಾಕ್ಷನ್ಸ್ ಆರ್ ಅಪೋಸಿಟ್ ರಿಯಾಕ್ಷನ್ಸ್, ಹೌದಾ? ಸೊ ಒಂದು ಉದಾಹರಣೆ ನೋಡಬೇಕಾದ್ರೆ ಒಂದು ಉದಾಹರಣೆ ತೋರಿಸ್ತೀನಿ ಇಲ್ಲಿ. ಏನಂತಂದರೆ ಫಸ್ಟ್ ಒಂದು ಕಾಂಬಿನೇಷನ್ ಒಳಗೆ CaO ಪ್ಲಸ್ CO2 ದಿ ಕಂಬೈನ್ ಟು ಗಿವ್ CaCO3. ಇದ್ಯಾವುದಿದ ರಿಯಾಕ್ಷನು? ಇಟ್ ಈಸ್ ಎ ಕಾಂಬಿನೇಷನ್ ರಿಯಾಕ್ಷನ್, ಹೌದಾ? ಎರಡು ರಿಯಾಕ್ಟೆಂಟ್ ರಿಯಾಕ್ಟ್ ಆಗತ್ತವ ಟು ಗಿವ್ ಅ ಸಿಂಗಲ್ ಪ್ರೊಡಕ್ಟ್. ಇನ್ನು ಡಿಕಂಪೋಸಿಷನ್ ರಿಯಾಕ್ಷನ್ ಒಳಗೆ ಅದೇ CaCO3, ಇಟ್ ಡಿಕಂಪೋಸಸ್ ಟು ಗಿವ್ CaO ಪ್ಲಸ್ CO2. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕಂಬೈನ್ ಆಗ್ಯದ, ಇಲ್ಲಿ ಡಿಕಂಪೋಸ್ ಆಗ್ಯದ. ಸೊ ಬೋತ್ ದ ರಿಯಾಕ್ಷನ್ಸ್ ಆರ್ ಅಪೋಸಿಟ್ ರಿಯಾಕ್ಷನ್. ಸೊ ಹೆನ್ಸ್ ಜನರಲ್ ಆಗಿ ಜಸ್ಟಿಫೈ ಡಿಕಂಪೋಸಿಷನ್ ರಿಯಾಕ್ಷನ್ ಆ್ಯಂಡ್ ಕಾಂಬಿನೇಷನ್ ರಿಯಾಕ್ಷನ್ಸ್ ಆರ್ ಅಪೋಸಿಟ್ ರಿಯಾಕ್ಷನ್ಸ್ ಅಂತ ಕೇಳ್ತಾರೆ. ಸೊ ಅವಾಗ ಡೆಫಿನೇಷನ್ ಬರೆದು ಇವಿಂಥ ಉದಾಹರಣೆ ಕೊಟ್ಟರೆ ದೆನ್ ದಟ್ ವಿಲ್ ಬಿ ದ ಜಸ್ಟಿಫಿಕೇಶನ್. ಸೊ ಹಾಗಿದ್ರೆ ನಿಮಗೆ ಒಂದು ಅಸೈನ್ಮೆಂಟ್ ಕೊಡ್ತೀನಿ. ಏನಂತಂದರೆ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಬರ್ತೀನಿ ಕಾಂಬಿನೇಷನ್ ಮತ್ತು ಡಿಕಂಪೋಸಿಷನ್ ರಿಯಾಕ್ಷನ್ಸ್ಗೆ ಅಪೋಸಿಟ್ ಅನ್ನೋದಕ್ಕೆ. ಹಾಗೆ ಇಂಥವೇ ಮಿನಿಮಮ್ 3 ರಿಯಾಕ್ಷನ್ ಬರೆದು ನೀವು ನನಗೆ ರಿಪ್ಲೈ ಮಾಡಬೇಕು, ಹೌದಾ? ಸೊ ಅಸೈನ್ಮೆಂಟ್ ಅರ್ಥ ಆಯ್ತಾ? ಏನಂದರೆ ಅಸೈನ್ಮೆಂಟು, ನಾನು ಹೇಳ್ದಂಗೆ ಕಾಂಬಿನೇಷನ್ ಮತ್ತು ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಆರ್ ಅಪೋಸಿಟ್ ರಿಯಾಕ್ಷನ್ಸ್ ಅಂತ ನಾನು ಹೇಳಿದೆ, ಹೌದಾ? ಅದಕ್ಕೊಂದು ಉದಾಹರಣೆ ಕೂಡ ನಾನು ಕೊಟ್ಟೆ. ಸೊ ಅಂಥದ್ದೇ ಇನ್ನು 3 ರಿಯಾಕ್ಷನ್ಸ್ನ ನೀವು ನನಗೆ ಅಸೈನ್ಮೆಂಟ್ ಒಳಗೆ ಬರೆದು ತೋರಿಸ್ಬೇಕು ಮತ್ತು ರಿಪ್ಲೈ ಮಾಡಬೇಕು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ದಟ್ ವಿಲ್ ಬಿ ಯುವರ್ ಟುಡೇಸ್ ಅಸೈನ್ಮೆಂಟ್. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ವಿತ್ ಕಾಂಬಿನೇಷನ್ ರಿಯಾಕ್ಷನ್ ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಡಿಸ್ಕಸ್ಡ್ ವಿತ್ ಡಿಕಂಪೋಸಿಷನ್ ರಿಯಾಕ್ಷನ್, ರೈಟ್? ಸೊ ಕ್ವಶನ್ ವೈಸ್ ಒಳಗೆ ನೋಡಿದಾಗ ಒಂದು ಕ್ವಶನ್ ಏನಂತಂದರೆ ಜಸ್ಟಿಫೈ ದ ಸ್ಟೇಟ್ಮೆಂಟ್ ಕಾಂಬಿನೇಷನ್ ರಿಯಾಕ್ಷನ್ಸ್ ಆ್ಯಂಡ್ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಆರ್ ಅಪೋಸಿಟ್ ರಿಯಾಕ್ಷನ್ಸ್ ಶೋ ದ್ಯಾಟ್ ಅಂತ ಕೇಳ್ಬೋದು, ರೈಟ್? ಸೊ ಆ ಟೈಮ್ದಾಗ ಇಂಥ ಎಕ್ಸಾಂಪಲ್ಸ್ ಕೊಟ್ಟು ಡೆಫಿನೇಷನ್ ಬರೆದ್ರೆ ದೆನ್ ಇಟ್ ವಿಲ್ ಬಿ ಎ ಜಸ್ಟಿಫಿಕೇಶನ್. ಓಕೆ, ದೆನ್ ಹಾಗಿದ್ರೆ ವಿ ಗೋ ಫಾರ್ ದ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್.
ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ಸು ಈ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಥರ್ಡ್ ಟೈಪ್ ಆಫ್ ರಿಯಾಕ್ಷನ್ ಯಾವುದಂತಂದ್ರೆ ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಸೊ ಮೂರನೇ ಟೈಪ್ ಆಫ್ ರಿಯಾಕ್ಷನ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಯಾವುದಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸೊ ಹೆಸರೊಳಗೆ ಅದ ಡಿಸ್ಪ್ಲೇಸ್ಮೆಂಟ್ ಸೊ ದಟ್ ಈಸ್ ಮೂವ್ಮೆಂಟ್ ಫ್ರಾಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಈಗ ವಿದ್ಯಾರ್ಥಿಗಳ ಡೆಫಿನೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು ಮತ್ತು ಎಕ್ಸ್ಪ್ಲೇಷನ್ ಕೊಡೋಕ್ಕಿಂತ ಮುಂಚೆ ನೀವು ಹೈಸ್ಕೂಲ್ ಆಗ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಅಂತ ಓದಿರ್ತೀರಿ ಹೌದಾ ಸೊ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಅಂತ ಓದಿರ್ತೀರಿ ವಿಚ್ ಈಸ್ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ವಿಚ್ ಈಸ್ ದ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಸೊ ಪೊಟ್ಯಾಷಿಯಮ್ ಈಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಸೊ ಲೀಸ್ಟ್ ಯಾವುದು ಸೊ ಫೈಂಡ್ ಇಟ್ ಔಟ್ ವೆದರ್ ಇಟ್ ಈಸ್ ಗೋಲ್ಡ್ ಆರ್ ಲೆಡ್ ರೈಟ್ ಸೊ ಯಾವುದು ನೋಡಿ ಸೊ ಅದನ್ನು ನನಗೆ ರಿಪ್ಲೈ ಮಾಡಿ ವಿಚ್ ಈಸ್ ದ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಸೊ ಮೋಸ್ಟ್ ರಿಯಾಕ್ಟಿವ್ ಕಮ್ಸ್ ಪೊಟ್ಯಾಷಿಯಮ್ ದೆನ್ ಸೆಕೆಂಡ್ ಈಸ್ ಸೋಡಿಯಂ ಹೌದಾ ಸೊ ಹಾಗಿದ್ರೆ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ ಯಾವುದಂತ ನನಗೂ ರಿಪ್ಲೈ ಮಾಡಿ ಸೊ ಬೇಸ್ಡ್ ಅಪಾನ್ ದ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ರೈಟ್ ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಹೌದಾ ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸ್ ಬೇಸ್ಡ್ ಅಪಾನ್ ದ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಸೊ ಹಾಗಿದ್ರೆ ಏನಿದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು ಓಕೆ ಸೊ ಇಲ್ಲಿ ಒಂದು ಉದಾಹರಣೆ ತೊಗೊಂತೀನಿ ಏನಂತಂದರೆ ಇಲ್ಲಿ ಸಿ ಯು ಎಸ್ ಒ ಫೋರ್ ಅದ ಹೌದಾ ಹಾಗೆ ಇನ್ನೊಂದು ಎಲಿಮೆಂಟ್ ಇಲ್ಲಿ ಜಿಂಕ್ ಅದ ಹೌದಾ ಇವೆರಡು ರಿಯಾಕ್ಟ್ ಆಗಿ ಏನು ಬರ್ತದ ಝೆಡ್ ಎನ್ ಎಸ್ ಒ ಫೋರ್ ಪ್ಲಸ್ ಸಿ ಯು ಸೊ ರಿಯಾಕ್ಷನ್ ಅರ್ಥ ಆಯ್ತು ಅನಿಸುತ್ತೆ ವಿದ್ಯಾರ್ಥಿಗಳೇ ಕಾಪರ್ ಸಲ್ಫೇಟ್ ದಟ್ ಈಸ್ ಸಿ ಯು ಎಸ್ ಒ ಫೋರ್ ಪ್ಲಸ್ ಜಿಂಕ್ ಝೆಡ್ ಎನ್ ಇವೆರಡು ರಿಯಾಕ್ಟ್ ಆಗಿ ಏನು ಬಂತು ಜಿಂಕ್ ಸಲ್ಫೇಟ್ ಪ್ಲಸ್ ಸಿ ಯು ಈ ರಿಯಾಕ್ಷನ್ ಒಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಎಲಿಮೆಂಟ್ ಯಾವ್ಯಾವ ಇಲ್ಲಿ ಜಿಂಕ್ ಮತ್ತು ಕಾಪರ್ ಇವೆರಡು ಎಲಿಮೆಂಟ್ ನಾನು ಕಂಪೇರ್ ಮಾಡಿದಾಗ ಜಿಂಕ್ ಮತ್ತು ಕಾಪರ್ ಒಳಗೆ ವಿಚ್ ಈಸ್ ಮೋರ್ ರಿಯಾಕ್ಟಿವ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್ ಹಾಗಿತ್ತಂದರೆ ಜಿಂಕ್ ಕ್ಯಾನ್ ರಿಪ್ಲೇಸ್ ಕಾಪರ್ ಈಸಿಲಿ ರೈಟ್ ಉದಾಹರಣೆಗೆ ಕಾಪರು ಭಾಳ ತಳು ಇದನ್ನ ಅಂತಕೋರಿ ಥಿನ್ ಪರ್ಸನ್ ಅಂತಕೋರಿ ಇಲ್ಲಿ ಜಿಂಕು ಫ್ಯಾಟ್ ಪರ್ಸನ್ ಅಂತಕೋರಿ ಫ್ಯಾಟ್ ಪರ್ಸನ್ ಇದ್ದವನು ಥಿನ್ ಪರ್ಸನ್ನ ಆರಾಮ ಹೊರಗೆ ತಳ್ಬೋದು ಅವನು ಹೌದಾ ಯಾಕಂದರೆ ಹಿ ಈಸ್ ಮೋರ್ ಸ್ಟ್ರಾಂಗರ್ ಸೊ ಇಲ್ಲಿ ಕೂಡ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ಆರ್ ಮೋರ್ ಆ್ಯಕ್ಟಿವ್ ವೆನ್ ಕಂಪೇರ್ ಟು ದ್ಯಾಟ್ ಆಫ್ ಕಾಪರ್ ಸೊ ಅದಕ್ಕೆ ಜಿಂಕ್ ಏನು ಮಾಡ್ತೈತಿ ಕಾಪರ್ ಎಲಿಮೆಂಟ್ನ ಕಿಕ್ ಮಾಡ್ತೈತಿ ಕಿಕ್ ಮಾಡಿ ಆ ಕಾಪರ್ ಜಾಗದಾಗ ಏನು ಬಂತಲ್ಲಿ ಜಿಂಕ್ ಸಲ್ಫೇಟ್ ಬಂತು ಆ್ಯಂಡ್ ಇಟ್ ಫಾರ್ಮ್ಸ್ ಅ ಕಾಪರ್ ಮೆಟಲ್ ರೈಟ್ ಸೊ ದಿಸ್ ರಿಯಾಕ್ಷನ್ ವಿ ಕಾಲ್ಡ್ ಆಸ್ ವಾಟ್ ಡಿಸ್ಪ್ಲೇಸ್ಮೆಂಟ್ ಸೊ ಯು ಕ್ಯಾನ್ ಸಿ ದ ಡೆಫಿನೇಷನ್ ಏನು ಹೇಳಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸ್ ಎ ರಿಯಾಕ್ಷನ್ ಇನ್ ವಿಚ್ ದ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಬರ್ತೀನಿ ನಾನು ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸ್ ಎ ರಿಯಾಕ್ಷನ್ ಇನ್ ವಿಚ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಈಸ್ ಕಾಲ್ಡ್ ಆ್ಯಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸೊ ಡೆಫಿನೇಷನ್ ಹೇಳ್ತೀನಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸ್ ಎ ರಿಯಾಕ್ಷನ್ ಇನ್ ವಿಚ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಹೌದಾ ಡಿಸ್ಪ್ಲೇಸಸ್ ಅಂದರೆ ಇಲ್ಲಿ ರಿಮೂವ್ ಮಾಡ್ತೈತಿ ಸೊ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಸೊ ದ್ಯಾಟ್ ರಿಯಾಕ್ಷನ್ ವಿ ಕಾಲ್ ಇಟ್ ಇಸ್ ವಾಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸೊ ಇಲ್ಲಿ ನಾನು ಹೇಳಬೇಕಾದ್ರೆ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ಅಂತ ಹೇಳಿದೆ ಎದಕ್ಕೆ ಕಾಪರಿ ಕಂಪೇರ್ ಮಾಡಿದಾಗ ಸೊ ಹಂಗಿದ್ದಕ್ಕೆ ಜಿಂಕ್ ಡಿಸ್ಪ್ಲೇಸಸ್ ದ ಕಾಪರ್ ಸೊ ಕಾಪರ್ ಸಲ್ಫೇಟ್ ಇದ್ದಿದ್ದೇನಾಯ್ತು ಇಲ್ಲಿ ಜಿಂಕ್ ಸಲ್ಫೇಟ್ ಆಯಿತು ಹೌದಾ ಸೊ ಅದಕ್ಕೆ ನೀವು ಸ್ಟಾರ್ಟಿಂಗ್ ಒಳಗೆ ಹೇಳಬೇಕಾದ್ರೆ ನಾನು ಹೇಳೀನಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸ್ ಬೇಸ್ಡ್ ಅಪಾನ್ ವಾಟ್ ದ ರಿಯಾಕ್ಟಿವಿಟಿ ಆಫ್ ದ ಎಲಿಮೆಂಟ್ಸ್ ಹೌದಾ ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡುವಂತಂದರೆ ವಿ ಕ್ಯಾನ್ ಗಿವ್ ಒನ್ ಮೋರ್ ಎಕ್ಸಾಂಪಲ್ ವಿಚ್ ಇಸ್ ದಟ್ ಎಕ್ಸಾಂಪಲ್ ರೈಟ್ ಸೊ ಅಲ್ಯೂಮಿನಿಯಂ ಪ್ಲಸ್ ಎಫ್ ಇ ಎಸ್ ಒ ಫೋರ್ ಗಿವ್ಸ್ ಎ ಎಲ್ ಟು ಎಸ್ ಒ ಫೋರ್ ಥ್ರೈಸ್ ಪ್ಲಸ್ ಎಫ್ ಇ ಹೌದಾ ಸೊ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು ಇಲ್ಲಿ ಅಲ್ಯೂಮಿನಿಯಂ ರಿಯಾಕ್ಟ್ಸ್ ವಿತ್ ಫೆರಸ್ ಸಲ್ಫೇಟ್ ಎಫ್ ಇ ಎಸ್ ಒ ಫೋರ್ ಟು ಗಿವ್ ಎ ಎಲ್ ಟು ಎಸ್ ಒ ಫೋರ್ ಥ್ರೈಸ್ ಪ್ಲಸ್ ಎಫ್ ಇ
ಸೊ ಇಲ್ಲಿ ಅಲ್ಯೂಮಿನಿಯಂ ಮತ್ತು ಐರನ್ ಇವೆರಡು ನಡುವೆ ಕಂಪೇರ್ ಮಾಡಿದಾಗ ಅಲ್ಯೂಮಿನಿಯಂ ಈಸ್ ಮೋರ್ ರಿಯಾಕ್ಟಿವ್ ವಿತ್ ಐರನ್ ಸೊ ಅಥವಾ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಸೊ ಅದಕ್ಕೆ ಏನಾಗುತ್ತೆ ಐರನ್ ಹೊರಗೆ ಬಂತು ಆ ಐರನ್ ಜನಕದಾಗ ಏನಂತು ಅಲ್ಯೂಮಿನಿಯಂ ಹೋಗುತ್ತೆ ಸೊ ಇಲ್ಲೇನಾಗುತ್ತೆ ಅಲ್ಯೂಮಿನಿಯಂ ಸಲ್ಫೇಟ್ ಪ್ಲಸ್ ಎಫ್ ಇ ಹೌದಾ ಸೊ ಯು ಕ್ಯಾನ್ ರೈಟ್ ಈಸಿಲಿ ಸೊ ವೈ ಅಲ್ಯೂಮಿನಿಯಂ ಡಿಸ್ಪ್ಲೇಸಸ್ ಐರನ್ ಬಿಕಾಸ್ ಐರನ್ ಅಲ್ಯೂಮಿನಿಯಂ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಸೊ ಹೆನ್ಸ್ ಅಲ್ಯೂಮಿನಿಯಂ ಏನು ಮಾಡ್ತದೆ ಐರನ್ನ ಹೊರಗಡೆ ಕಿಕ್ ಆಫ್ ಮಾಡ್ತದೆ ಕಿಕ್ ಆಫ್ ಮಾಡಿದಾಗ ಇಲ್ಲಿ ಎಫ್ ಇ ಎಸ್ ಒ ಫೋರ್ ಇದ್ದು ಎ ಎಲ್ ಟು ಎಸ್ ಒ ಫೋರ್ ರೈಸ್ ಆಗುತ್ತೆ ರೈಟ್ ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸ್ ಎ ರಿಯಾಕ್ಷನ್ ಇನ್ ವಿಚ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ displaces the less reactive element that is called as what displacement reaction right so hagidre vidyarthigale nimge ee concept olga ond assignment yen assignment antandre what is the assignment anta andre ee concept olga I will be taking four elements aluminium zinc iron matte copper ಸೊ ಇಲ್ಲಿ ನಾಲ್ಕು ಎಲಿಮೆಂಟ್ಸ್ ಬರ್ತೀನಿ ಅಲ್ಯೂಮಿನಿಯಂ ಜಿಂಕ್ ಐರನ್ ಮತ್ತು ಕಾಪರ್ ಇವು ನಾಲ್ಕರೊಳಗ ಯು ಹ್ಯಾವ್ ಟು ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಇಟ್ಸ್ ರಿಯಾಕ್ಟಿವಿಟಿ ಇವು ನಾಲ್ಕು ಎಲಿಮೆಂಟ್ಗೆ ನೀವೇನು ಮಾಡ್ಬೇಕಂದ್ರೆ ಯಾವುದು ಮೋರ್ ರಿಯಾಕ್ಟಿವ್ ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಕಮ್ಮಿಯಿಂದ ಜಾಸ್ತಿ ರೈಟ್ ಸೊ ಇನ್ಕ್ರೀಸಿಂಗ್ ಆರ್ಡರ್ ಒಳಗ ಯು ಹ್ಯಾವ್ ಟು ಅರೇಂಜ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ವಿಚ್ ಇಸ್ ಮೋರ್ ರಿಯಾಕ್ಟಿವ್ ಯಾವ ಎಲಿಮೆಂಟು ಯಾವುದನ್ನ ಡಿಸ್ಪ್ಲೇಸ್ ಮಾಡ್ಬೋದು ಈಗ ನೋಡಿ ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ ಅಲ್ಯೂಮಿನಿಯಂ ಕ್ಯಾನ್ ಡಿಸ್ಪ್ಲೇಸ್ ಐರನ್ ಸೊ ಅಂದರೆ ಅರ್ಥ ಏನು ಅಲ್ಯೂಮಿನಿಯಂ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಐರನ್ ಸೊ ಜಿಂಕ್ ಕ್ಯಾನ್ ಡಿಸ್ಪ್ಲೇಸ್ ಕಾಪರ್ ದಟ್ ಮೀನ್ಸ್ ವಾಟ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಸೊ ಹಾಗೆ ಇವು ನಾಲ್ಕು ಎಲಿಮೆಂಟ್ಸ್ನ ತೊಗೊಂಡು ಯಾವುದು ಲೀಸ್ಟ್ ಅದ ಯಾವುದು ಹೈಯೆಸ್ಟ್ ಅದ ರಿಯಾಕ್ಟಿವಿಟಿ ಒಳಗೆ ಯು ಹ್ಯಾವ್ ಟು ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ರೈಟ್ ಸೊ ದಿಸ್ ಈಸ್ ಯುವರ್ ಟುಡೇಸ್ ಅಸೈನ್ಮೆಂಟ್ ವಿತ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆ್ಯಂಡ್ ಟೆಲ್ ಮೀ ಅಬೌಟ್ ದಿಸ್ ರಿಯಾಕ್ಷನ್ ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ವಾಟ್ ವಿಲ್ ಬಿ ದ ಪ್ರಾಡಕ್ಟ್ ಆ್ಯಂಡ್ ವಾಟ್ ವಿಲ್ ಬಿ ದ ನೇಮ್ ಆಫ್ ದ ರಿಯಾಕ್ಷನ್ ಸೊ ಇದೊಂದು ಅಸೈನ್ಮೆಂಟು ಇನ್ನೊಂದು ಅಸೈನ್ಮೆಂಟು ಇವು ನಾಲ್ಕು ಎಲಿಮೆಂಟ್ಸ್ನ ಯು ಹ್ಯಾವ್ ಟು ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಇಟ್ಸ್ ರಿಯಾಕ್ಟಿವಿಟಿ ರೈಟ್ ಓಕೆ ಸೊ ಇದಕ್ಕೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರು ಅದ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ರೈಟ್ ಸೊ ಐದರ್ ವಿ ಕ್ಯಾನ್ ಕಾಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆರ್ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ದೆನ್ ವಿ ಗೋ ಫಾರ್ ದ ಫೋರ್ತ್ ಟೈಪ್ ಆಫ್ ರಿಯಾಕ್ಷನ್ ನಾಲ್ಕನೇದು ರಿಯಾಕ್ಷನ್ ನಾವು ಸ್ಟಡಿ ಮಾಡೋಮಂತ ಏನದ ಫೋರ್ತ್ ಟೈಪ್ ಆಫ್ ರಿಯಾಕ್ಷನ್ ದಟ್ ಈಸ್ ಕಾಲ್ಡ್ ಆ್ಯಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸೊ ವಿದ್ಯಾರ್ಥಿಗಳೇ ನಾವೀಗಾಗಲೇ ಕಾಂಬಿನೇಷನ್ ರಿಯಾಕ್ಷನ್ ಕಲ್ತೀವಿ ಡಿಕಂಪೋಸಿಷನ್ ರಿಯಾಕ್ಷನ್ ಕಲ್ತೀವಿ ಹಾಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕಲ್ತೀವಿ ದೆನ್ ಫೋರ್ತ್ ದಟ್ ಈಸ್ ಕಾಲ್ಡ್ ಆ್ಯಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸೊ ಏನಿದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನು ಇಲ್ಲಿ ಒಂದು ಎಕ್ಸಾಂಪಲ್ ಬರ್ತೀನಿ ಜನರಲ್ ರಿಯಾಕ್ಷನ್ ಬರೀತೀನಿ ಎ ಪ್ಲಸ್ ಬಿ ಮೈನಸ್ ಪ್ಲಸ್ ಸಿ ಪ್ಲಸ್ ಡಿ ಮೈನಸ್ ಹೌದಾ ಎರಡು ರಿಯಾಕ್ಟೆಂಟ್ ಅವ ಏನವು ರಿಯಾಕ್ಟೆಂಟು ಎ ಪ್ಲಸ್ಸು ಬಿ ಮೈನಸ್ಸು ಸಿ ಪ್ಲಸ್ಸು ಡಿ ಮೈನಸ್ಸು ಇವೆರಡು ರಿಯಾಕ್ಟ್ ಆಗಿ ಇಟ್ ಗಿವ್ಸ್ ಎ ಪ್ರಾಡಕ್ಟ್ ಏನು ಪ್ರಾಡಕ್ಟ್ ಕೊಡ್ತದ ಎ ಪ್ಲಸ್ ಡಿ ಮೈನಸ್ ದೆನ್ ಸಿ ಪ್ಲಸ್ ಬಿ ಮೈನಸ್ ಹೌದಾ ಸೊ ವಿದ್ಯಾರ್ಥಿಗಳಿಗೆ ಹಾಗಿದ್ರೆ ಈ ರಿಯಾಕ್ಷನ್ ಒಳಗೆ ನೀವು ಏನು ಅಬ್ಸರ್ವ್ ಮಾಡತ್ತೀರಿ ದೇರ್ ಈಸ್ ಸಮಥಿಂಗ್ ಯು ಕ್ಯಾನ್ ಅಬ್ಸರ್ವ್ ಈಸಿಲಿ ಏನಂತಂತಂದರೆ ದೇರ್ ಈಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ದೇರ್ ಈಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ನೋಡಿರಿ ಎ ಪ್ಲಸ್ ಇತ್ತು ಬಿ ಮೈನಸ್ ಇತ್ತು ಈಗ ಎ ಪ್ಲಸ್ ಹಾಗೆ ಅದ ಮೈನಸ್ ಏನಿದ್ದದ ಬಿ ಇದ್ದಿದ್ದ ಬದಲೇ ದೇರ್ ಈಸ್ ಎಕ್ಸ್ಚೇಂಜ್ ವಿತ್ ಡಿ ಮೈನಸ್ ಸೊ ಎ ಕಂಬೈನ್ಸ್ ವಿತ್ ಡಿ ಯಾಕಂದರೆ ಇದು ಪ್ಲಸ್ ಅಂದರೆ ಇದು ಮೈನಸ್ ಜೊತೆ ಕಂಬೈನ್ ಆಗ್ತದೆ ಸೊ ಇಲ್ಲಿ ಸಿ ಪ್ಲಸ್ ಅದ ಇಲ್ಲಿ ಇಟ್ ಕಂಬೈನ್ಸ್ ವಿತ್ ಬಿ ಪ್ಲಸ್ ಸೊ ಸಾರಿ ಬಿ ಮೈನಸ್ ರೈಟ್ ಸೊ ಇಲ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್ ದೇರ್ ಈಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಎಕ್ಸ್ಚೇಂಜ್ ಆಗ್ತವೆ ಇಲ್ಲಿ ಅಷ್ಟೇ ಮತ್ತೇನಿಲ್ಲ ಒಂದು ಪ್ಲಸ್ ಇದ್ದಿದ್ದು ಇನ್ನೊಂದು ಮೈನಸ್ ಜೊತೆ ಕಂಬೈನ್ ಆಗುತ್ತೆ ಇನ್ನೊಂದು ಮೈನಸ್ ಇದ್ದಿದ್ದು ಇನ್ನೊಂದು ಪ್ಲಸ್ ಜೊತೆ ಕಂಬೈನ್ ಆಗುತ್ತೆ ದಟ್ ವಿ ಕಾಲ್ ಇಟ್ ಆಸ್ ವಾಟ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಸೊ ಹಾಗಿದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸ್ ಎ ರಿಯಾಕ್ಷನ್ ಇನ್ ವಿಚ್ ದೇರ್ ಈಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಇನ್ ವಿಚ್
there is exchange of ions between the two reactants is called as what? Double displacement reaction. So vidyarthigale idu clear agide anusutte en double displacement reaction andre it is a reaction in which there is exchange of ions between the two reactants is called as what? Double displacement reaction. So hagidre one general reaction bari antandre I'll write down one reaction here en antandre NaCl plus MgSO4 right. ಸೊ ಇಲ್ಲಿ ನೀವು ನೋಡ್ಬೋದು ಏನಂತಂತಂದರೆ ಸೊ ಇಲ್ಲಿ ಎನ್ ಎ ಪ್ಲಸ್ ಚಾರ್ಜ್ ಅದ ಸಿ ಎಲ್ ಮೈನಸ್ ಚಾರ್ಜ್ ಅದ ಎಮ್ ಜಿ ಪ್ಲಸ್ ಟು ಅದ ಎಸ್ ಒ ಫೋರ್ ಮೈನಸ್ ಟು ಅದ ಸೊ ಹಾಗಿದ್ರೆ ಇಲ್ಲಿ ಎಕ್ಸ್ಚೇಂಜ್ ಆಗಬೇಕಾದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಜೊತೆ ಕಂಬೈನ್ ಆಗುತ್ತೆ ಸೊ ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಜೊತೆ ಸೊ ಹಾಗಿದ್ರೆ ಏನಾಗ್ತದೆ ಪ್ರಾಡಕ್ಟ್ ಇಲ್ಲಿ ಎನ್ ಎ ಮತ್ತು ಸಲ್ಫೇಟ್ ಕಂಬೈನ್ ಆಗಬೇಕು ಸೊ ಇಟ್ ಫಾರ್ಮ್ಸ್ ಎನ್ ಎ ಟು ಎಸ್ ಒ ಫೋರ್ ಹಾಗೆ ಎಮ್ ಜಿ ಮತ್ತು ಸಿ ಎಲ್ ಕಂಬೈನ್ ಆಗಿ ಎಮ್ ಜಿ ಸಿ ಎಲ್ ಟು ಸೊ ಹಿಯರ್ ಯು ಕ್ಯಾನ್ ಸಿ ದೇರ್ ಈಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಸೊ ಸಚ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ಟೂ ರಿಯಾಕ್ಟೆಂಟ್ಸ್ ವಿ ಕಾಲ್ ಇಟ್ ಆಸ್ ವಾಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ ಇನ್ನೊಂದು ಎರಡು ಎಕ್ಸಾಂಪಲ್ ನೀವು ಸಾಲ್ವ್ ಮಾಡ್ತೀರಾ ಸೊ ಸಾಲ್ವ್ ಮಾಡಿ ರಿಪ್ಲೈ ಮಾಡಿ ಸೊ ಕೆಲವೊಂದು ಎಕ್ಸಾಂಪಲ್ಸ್ ನಿಮ್ಗೆ ಹೋಮ್ವರ್ಕ್ ರಿಯಾಕ್ಷನ್ಸ್ ಹೇಳ್ಬೇಕಾದ್ರೆ ಅದು ಹೇಳ್ತಾ ಹೋಗಿನಿ ಅದನ್ನೊಂದು ಸ್ವಲ್ಪ ಸಾಲ್ವ್ ಮಾಡಿ ನನಗೆ ರಿಪ್ಲೈ ಮಾಡಿ ಓಕೆ ಸೊ ವಿತ್ ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್ ವಿತ್ ದ ಫೋರ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ ಕಾಂಬಿನೇಷನ್ ರಿಯಾಕ್ಷನ್ ಡಿಕಂಪೋಸಿಷನ್ ರಿಯಾಕ್ಷನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಹಾಗೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸೊ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸಲ್ಲಿ ಏನು ಅಸೈನ್ಮೆಂಟು ಕೊಟ್ಟಿದ್ದೀನಿ ಅದನ್ನು ಸಾಲ್ವ್ ಮಾಡಿ ರಿಪ್ಲೈ ಮಾಡಿ ಸೊ ಭಾಳಷ್ಟು ಮಂದಿ ರಿಪ್ಲೈ ಮಾಡ್ತೀರ ಕೆಲವೊಂದು ಮಂದಿ ಇನ್ನೂ ರಿಪ್ಲೈ ಮಾಡ್ತಿಲ್ಲ ಸೊ ಅದಕ್ಕೆಲ್ಲ ವಿದ್ಯಾರ್ಥಿಗಳು ರಿಪ್ಲೈ ಮಾಡಿ ಸೊ ಸಾಲ್ವ್ ಮಾಡ್ಕೊತಾ ಹೋಗಿ ಸೊ ಇದರೊಳಗೆ ಕೊಟ್ಟಿರುವಂಥ ಎಕ್ಸಾಂಪಲ್ ಇನ್ನೊಂದು ಎರಡು ಎಕ್ಸಾಂಪಲ್ನ ನೀವು ಡಬಲ್ ಡಿಕಂಪೋಸಿಷನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ನೀವು ಸಾಲ್ವ್ ಮಾಡಿ ಅಸೈನ್ಮೆಂಟು ನನಗೆ ಕಳಿಸಿ ಓಕೆ ಸೊ ಹಾಗಿದ್ರೆ ಯೂಟ್ಯೂಬಲ್ಲಿ ನಾನು ಲಿಂಕ್ ಏನು ಕಳಿಸ್ತಿದ್ದೀನಿ ವಿದ್ಯಾರ್ಥಿಗಳೇ ಪ್ರತಿ ಸಲ ಹೇಳ್ತಾ ಇದ್ದೀನಿ ಸೊ ಅದರಲ್ಲಿ ನೀವು ಯೂಟ್ಯೂಬಲ್ಲಿ ಓಪನ್ ಮಾಡಿದ ತಕ್ಷಣ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸೊ ಆ ಸಬ್ಸ್ಕ್ರೈಬ್ ಅಂತ ಬಟನ್ ಹೊಡೆದಾಗ ನಾನು ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡೋದು ಕೂಡ ನಿಮಗೆ ಮೆಸೇಜ್ ಬರುತ್ತೆ ಸೊ ವಿತ್ ದಿಸ್ ವಿ ಎಂಡ್ ವಿತ್ ರೆಸ್ಪೆಕ್ಟ್ ಟು ದ ಟೈಪ್ಸ್ ಆಫ್ ರಿಯಾಕ್ಷನ್ ಇನ್ನೂ ಎರಡು ಟೈಪ್ ಆಫ್ ರಿಯಾಕ್ಷನ್ ಅದ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಸೊ ವಿತ್ ದಿಸ್ ವಿಲ್ ಎಂಡ್ ಅಪ್ ಟುಡೇಸ್ ಕ್ಲಾಸ್ ಸೊ ಎನಿ ಡೌಟ್ಸ್ ಇದ್ರೂ ಕೂಡ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮೀ ಐ ವಿಲ್ 100% ಕ್ಲಾರಿಫೈ ಯುವರ್ ಡೌಟ್ಸ್ ಓಕೆ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್